ಭೂಷಣವರ ಅವಳು ಇದನ್ನ ನಮಗೆ ಬಿಟ್ಬಿಟ್ಟಿದ್ದಾಳೆ ಆಕ್ಚುಲಾಗಿ ಅವಳು ನೀವು ಯಾವ ಗಂಡನ್ನ ತೋರಿಸಿದ್ರು ಅವ್ರನ್ನೇ ಮದುವೆ ಆಗ್ತೀನಿ ಅಂತಲೂ ಹೇಳಿದ್ದಾಳೆ ಅದಕ್ಕೆ ನಿಮ್ಮನ್ನು ಕೇಳಿದ್ದು ನೀವೇನು ಹೇಳ್ತೀರಿ ಆದರೂ ಅವ್ರಿಗೊಂದು ಅಭಿಪ್ರಾಯ ಅಂತ ಇರುತ್ತಲ್ವಾ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ಅವಳ ಹತ್ರ ಮಾತಾಡೋಣ ಅಂತಿದ್ದೀವಿ ಆವಾಗ ಜಾನ್ವಿ ಅವರು ಬೇಡ ಅಂದ್ರೆ ಇಲ್ಲ ಹಾಗೆಲ್ಲ ಆಗಲ್ಲ ನೀವು ಹೇಳಿ ತೇಜಸ್ವಿನಿ ಅವರೇ ನಾನು ತುಂಬಾ ಯೋಚನೆ ಮಾಡಿದೆ ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ ಭೂಷಣ್ ಪರವಾಗಿಲ್ಲ ನೀವು ಯೋಚನೆ ಮಾಡಿ ನಿಧಾನಕ್ಕೆ ಹೇಳಿ ಇದರಲ್ಲಿ ಯಾವ ಒತ್ತಾಯನೂ ಇಲ್ಲ ನಿಮಗೆ ನಮ್ಮ ಮನೆ ಬಗ್ಗೆ ಮನೆಯವರ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ವಿವರಿಸೋ ಅಗತ್ಯ ಇಲ್ಲ ಹಾಗೆ ನಿಮ್ಮ ಬಗ್ಗೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ನಿಮ್ಮ ಜಾನು ಜೋಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅದಕ್ಕೋಸ್ಕರ ಕೇಳ್ತಾ ಇದೀವಿ ಹೇಳಿ ಭೂಷಣ್ ಹೇಳಿ ಪರವಾಗಿಲ್ಲ ಜಾನ್ವಿ ಅವರನ್ನ ಮದುವೆ ಆಗೋ ವಿಚಾರದಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ ಭೂಷಣ್ ನೀವು ನಿಜ ಹೇಳ್ತಾ ಇದ್ದೀರಾ ಅದರಲ್ಲಿ ಅನುಮಾನ ಯಾಕೆ ನೆನ್ನೆ ಎಲ್ಲ ತುಂಬ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಜಾನ್ವಿ ಅವರು ಒಪ್ಪಿದ್ರೆ ಮುಂದುವರಿಯೋಣ ಇಲ್ಲದಿದ್ರೆ ತೊಂದರೆ ಇಲ್ಲ ಲೆಟ್ಸ್ ಫರ್ಗೆಟ್ ಇಟ್ ಥ್ಯಾಂಕ್ಸ್ ಭೂಷಣ್ ನೀವೇನು ಹೇಳ್ತೀರೋ ಅನ್ನೋ ಗೊಂದಲ ಇತ್ತು ಐ ಆಮ್ ವೆರಿ ಹ್ಯಾಪಿ ನೌ ಪ್ಲೀಸ್ ಡೋಂಟ್ ಮೆನ್ಷನ್ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಈ ವಿಷಯನ ತಿಳಿಸೋಗೋಣ ಅಂತ ಬಂದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬರ್ತೀನಿ ಸರ್ ಓಕೆ ಶೂರ್ ಪುಟಾ ನಿಜವಾಗ್ಲೂ ಸಂತೋಷ ಆಗ್ತಿದೆ ಇನ್ನು ಜಾನ್ಹವಿ ಒಪ್ಪಿಗೆ ಪಡೆಯೋದು ಮಾತ್ರ ಬಾಕಿ ಉಳಿದಿರೋದು ಅದನ್ನು ನೀನು ಮಾಡಬೇಕು ಅವಳು ಒಪ್ಪಿಗೆ ಕೊಟ್ಟರೆ ಮದುವೆ ಮುಗಿಸ್ಬಿಡೋದೆ ಅವಳ ವಿಚಾರ ನನಗೆ ಬಿಡಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಪುಟಾ ಥ್ಯಾಂಕ್ ಯು ವೆರಿ ಮಚ್ ಅಕ್ಕ ನಿನ್ನ ಹತ್ರ ಮಾತಾಡಬೇಕಿತ್ತು ಹೇಳಿ ಅಕ್ಕ ನಿನ್ನ ಮದುವೆ ವಿಚಾರ ಗಂಡ ನೋಡೋ ಜವಾಬ್ದಾರಿ ಇದನ್ನೆಲ್ಲ ನಮಗೆ ವಹಿಸ್ಬಿಟ್ಟು ನೀನು ನಿರಾಳವಾಗಿದೆಯಾ ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗತ್ತಾ ಒಬ್ಬ ಒಳ್ಳೆ ಹುಡುಗನ್ನ ನೋಡೋ ಜವಾಬ್ದಾರಿ ನಮ್ಮ ಮೇಲೆ ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಗಂಡ ನೋಡಿದ್ದೀವಿ ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಕೇಳಬೇಕಾಗಿತ್ತು ನನ್ನ ಅಭಿಪ್ರಾಯ ಬೇಡ ಅಕ್ಕ ನಾನು ಅವತ್ತೇ ನಿಮ್ಗೆ ಹೇಳಿದ್ದೀನಲ್ಲ ನೀವು ಯಾವುದೇ ಹುಡುಗನ ತೋರಿಸಿದ್ರು ನಾನು ಮದುವೆ ಆಗ್ತೀನಿ ಅಂತ ಈಗಲೂ ಅಷ್ಟೆ ನನ್ನ ಮಾತಿಗೆ ನಾನು ಬದ್ಧವಾಗಿದ್ದೀನಿ ಯಾವ ಹುಡುಗ ಆದರೂ ಪರವಾಗಿಲ್ಲ ನಾನು ಮದುವೆ ಆಗ್ತೀನಿ ಜಾನು ನಿನ್ನ ಒಳ್ಳೆತನದ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಮಾತೇ ಇಲ್ಲ ಆದರೆ ಆ ಹುಡುಗನ ಜೊತೆ ಸಂಸಾರ ಮಾಡಬೇಕಾಗಿರೋಳು ನೀನು ಅಟ್ಲೀಸ್ಟ್ ಆ ಹುಡುಗ ಇಷ್ಟಾನ ಇಲ್ವಾ ಅದನ್ನಾದರೂ ನೀನು ಹೇಳಬೇಕಲ್ವಾ ತೊಂದರೆ ಇಲ್ಲ ಅಕ್ಕ ನೀವು ಯಾರನ್ನೇ ಹೇಳಿ ನಾನು ಮದುವೆ ಮಾಡ್ಕೊಳ್ತೀನಿ ನೀನು ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ನಮಗೆ ಕೊಟ್ಟಿರೋ ಸ್ವಾತಂತ್ರ್ಯಕ್ಕೆ ತುಂಬ ಥ್ಯಾಂಕ್ಸ್ ಆದರೆ ನಾವು ಹೊರಗಿರ್ತೀವಿ ಸಂಸಾರ ಮಾಡಬೇಕಾಗಿರೋಳು ನೀನು ನಿನ್ನ ಮನಸ್ಸಿನಲ್ಲೂ ಇಷ್ಟ ಕಷ್ಟಗಳಿರತ್ತೆ ಅಲ್ವಾ ಇಷ್ಟ ಇಲ್ಲದೆ ಇರೋ ವ್ಯಕ್ತಿ ಜೊತೆ ಜೀವನ ಮಾಡೋದು ಸಾಧ್ಯ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಿನ್ನ ಅಭಿಪ್ರಾಯ ಹೇಳು ಸರಿ ಹೇಳಿ ಅಕ್ಕ ನಿನಗೆ ಭೂಷಣ್ ಹೇಗೆ ಅನ್ನಿಸ್ತಾರೆ ಯಾವ ಭೂಷಣ್
ನನ್ನ ಫ್ರೆಂಡ್ ಐ ಮೀನ್ ಪೊಲೀಸ್ ಆಫೀಸರ್ ನಿನಗೂ ಪರಿಚಯ ಇದೆಯಲ್ಲ ಅಲ್ಲ ಅಕ್ಕ ಅವರ ಬಗ್ಗೆ ನನ್ನತ್ರ ಯಾಕೆ ಹೇಳ್ತಾ ಇದ್ದೀರಾ ಐ ಮೀನ್ ಡೆಫಿನೆಟ್ಲಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ಜೊತೆಗೆ ಒಳ್ಳೆ ಇನ್ಸ್ಪೆಕ್ಟರ್ ಕೂಡ ಆದರೆ ನನ್ನ ಅಭಿಪ್ರಾಯ ಯಾಕೆ ಹೇಳ್ತಾ ಇದ್ದೀರಾ ಅದಕ್ಕೆ ಕಾರಣ ಇದೆ ಯಾಕೆಂದ್ರೆ ನಿನಗೆ ನೋಡಿರೋ ಗಂಡು ಅವರೇ ಏನು ಹೇಳ್ತಾ ಇದ್ದೀರಾ ಹೌದು ಜಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿದ್ರೆ ಹೇಗೆ ಅನ್ನೋ ಥಾಟ್ ಬಂತು ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳ್ತಾ ಇದೀನಿ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಕ್ಕ ಅದು ಸರಿ ಆದರೆ ನಿನಗೆ ಏನು ಅನ್ಸುತ್ತೆ ಅಲ್ಲ ಅಕ್ಕ ಅವ್ರಿಗೆ ಬೇರೆ ಹುಡುಗಿ ಸಿಗ್ಬೋದಲ್ವಾ ಸಿಗ್ಬೋದು ಜಾನು ಆದರೆ ನಿನ್ನನ್ನು ಮದುವೆ ಮಾಡಿಕೊಂಡ್ರೆ ಏನು ತಪ್ಪಾಗತ್ತೆ ಹೇಳು ಯೋಚನೆ ಮಾಡಿ ಅಕ್ಕ ಸುಮ್ಮನೆ ಕೇಳಿ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅವರಿಗೂ ಬೇರೆ ಆಸೆ ಆಕಾಂಕ್ಷೆ ಇರುತ್ತೆ ಅಲ್ವಾ ಯಾಕೆ ಸುಮ್ಮನೆ ಅವ್ರನ್ನ ಡಿಸಪಾಯಿಂಟ್ ಮಾಡೋದು ಜಾನು ಈಗಾಗಲೇ ಭೂಷಣ್ ಹತ್ರ ಈ ವಿಷಯ ಮಾತಾಡಿದ್ದಾಗಿದೆ ಹೌದಾ ಅವ್ರು ಖಂಡಿತವಾಗ್ಲೂ ಆಗೋದಿಲ್ಲ ಅಂತಲೇ ಹೇಳಿರ್ತಾರೆ ನಾನು ನಿಮ್ಗೆ ಹೇಳಿದೆ ಅವ್ರಿಗೆ ಅವ್ರದ್ದೇ ಆದ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿ ಅವರು ಬೇರೆಯವರನ್ನ ಮದುವೆ ಆಗಿ ಚೆನ್ನಾಗಿರಲಿ ಬಿಡಿ ಇಲ್ಲ ಜಾನು ಭೂಷಣ್ ನಿಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ ಅಕ್ಕ ಏನು ಹೇಳ್ತಾ ಇದ್ದೀರಾ ಅವರು ನನ್ನ ಒಪ್ಪಿದ್ರ ಹ್ಮ್ ಒಪ್ಕೊಂಡಿದ್ದಾರೆ ಇದು ಹೇಗೆ ಸಾಧ್ಯ ಅಕ್ಕ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ನೀವು ಸುಮ್ಮನೆ ಹೇಳ್ತಿದ್ದೀರಾ ಅಂತ ಅನಿಸ್ತಿದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಜಾನು ಈ ವಿಷಯದಲ್ಲಿ ತಮಾಷೆ ಎಂಥದ್ದು ಭೂಷಣ್ ಒಪ್ಪಿಗೆ ಕೊಡೋ ತನಕ ನಿನ್ನ ಹತ್ರ ಈ ವಿಚಾರ ತಿಳಿಸಿರಲಿಲ್ಲ ಅಷ್ಟೆ ಆದರೆ ಭೂಷಣ್ ನಿಮ್ಮ ಮದುವೆಗೆ ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಜಾನು ಈಗ ನಮಗೆ ಬೇಕಾಗಿರೋದು ನಿನ್ನ ಒಪ್ಪಿಗೆ ಅವಸರ ಏನಿಲ್ಲ ಟೈಮ್ ತಗೋ ನಿಧಾನವಾಗಿ ಯೋಚನೆ ಮಾಡಿ ನಿನ್ನ ಅಭಿಪ್ರಾಯ ತಿಳಿಸು ನೀನು ಬೇಡ ಅಂದರೆ ಈ ಮದುವೆ ಬೇಡ ನೀನು ಹೂ ಅಂದರೆ ಮಾತ್ರ ಮುಂದಿನ ವಿಚಾರ ಯೋಚನೆ ಮಾಡು ಏನ್ರಿ ಭೂಷಣ್ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದು ಯಾಕೆ ಅನಿರುದ್ಧನ ಸಾವಿನ ಸತ್ಯಾಸತ್ಯತೆಗಳನ್ನು ಬಯಲು ಮಾಡಿ ಅಂತ ತಾನೆ ಹೌದು ಸರ್ ಅನಿರುದ್ಧ ಸತ್ತಿಲ್ಲ ಅಂತ ಹೇಳಿದ್ರಿ ಅದಕ್ಕೆ ತಕ್ಕಂಥ ರಿಪೋರ್ಟ್ಸ್ ಎಲ್ಲ ತೊಗೊಂಬಂದ್ರಿ ಐ ಅಪ್ರಿಷಿಯೇಟ್ ದಟ್ ಬಟ್ ಇತ್ತೀಚೆಗೆ ನಿಮ್ಮದೊಂದು ವಿಷಯ ಕೇಳಿ ನನಗೆ ಭಾಳ ಶಾಕ್ ಆಗಿದೆ ನೀವು ಅನಿರುದ್ಧ ಹೆಂಡತಿನ ಮದುವೆ ಆಗಕ್ಕೆ ಹೊರಟಿದ್ದೀರಂತೆ ಹೌದು ಸರ್ ನಾನು ಜಾನ್ವಿ ಅವ್ರನ್ನ ಮದುವೆ ಆಗೋಕೆ ಹೊರಟಿರೋದು ನಿಜ ಏನ್ರಿ ನೀವು ನಾಚಿಕೆ ಇಲ್ಲದೆ ಹೇಳ್ಕೊತಾ ಇದ್ದೀರಲ್ಲ ನಿಮ್ಮನ್ನು ಕಳಿಸಿದ್ದೇನು ನೀವು ಮಾಡ್ತಾ ಇರೋದೇನು ನಿಮ್ಮನ್ನು ಮದುವೆ ಮಾಡ್ಕೊಂತಾನೆ ಕಳಿಸಿದ್ದು ಸರ್ ನಾನೀಗ ಜಾನ್ವಿ ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇರೋದು ಎನ್ಕ್ವೈರಿ ಕಾರಣಕ್ಕೆ ಸರ್ ಏನು ಹೇಳ್ತಾ ಇದ್ದೀರಾ ಎನ್ಕ್ವೈರಿ ಕಾರಣಕ್ಕೆ ಮದುವೆ ಆಗ್ತಾ ಇದ್ದೀರಾ ಸರ್ ನೀವೇ ಯೋಚನೆ ಮಾಡಿ ನೋಡಿ ನನ್ನ ಮತ್ತೆ ಜಾಹ್ನವಿ ಮದುವೆ ಆಗ್ತಿದೆ ಅನ್ನೋ ವಿಚಾರ ಅನಿರುದ್ಧ ಕಿವಿಗೆ ಬಿದ್ದರೆ ಏನಾಗ್ಬೋದು ಸರ್ ಅಂದರೆ ನನ್ನ ಮತ್ತೆ ಜಾಹ್ನವಿ ಮದುವೆ ಆಗ್ತಿದೆ ಅಂತ ಅನಿರುದ್ಧ ಕಿವಿಗೆ ಬಿದ್ದರೆ ಅವ್ನು ಗಾಬರಿ ಆಗೋದಿಲ್ಲವ ಸರ್ ಖಂಡಿತ ಗಾಬರಿ ಆಗ್ತಾನೆ ಆಗ ಅವನು ಎಲ್ಲೇ ಇದ್ರೂ ಹೊರಗೆ ಬರೋದಿಲ್ವಾ ಸರ್ ಖಂಡಿತ ಹೊರಗಡೆ ಬರ್ತಾನೆ ಆಗ ಅನಿರುದ್ಧನ ನಾವು ಸೆರೆ ಹಿಡಿಬೋದಲ್ವಾ ಸರ್ ಆದರೆ ಅದು ಅದಕ್ಕೆ ಸರ್ ಈ ಪ್ರಯತ್ನಕ್ಕೆ ಕೈ ಹಾಕ್ತಿರೋದು ಅಂದರೆ ನೀವೀಗ ಮಾಡ್ತಾ ಇರೋದು ಫೇಕ್ ಅಂತಾನ ಫೇಕ್ ಅಂತ ಅಲ್ಲ ಸರ್ ಎಲ್ಲ ನಿಜಾನೇ ಆದರೆ ಈ ಸುದ್ದಿ ಕೇಳಿದ ತಕ್ಷಣ ಅನಿರುದ್ಧ ಹೊರಗಡೆ ಬರ್ತಾನೆ ಆಗ ಅವನ್ನ ಅರೆಸ್ಟ್ ಮಾಡ್ತೀನಿ ಸರ್
ಹಾಗೊಂದು ವೇಳೆ ಅನಿರುದ್ಧ ಆಚೆ ಬರದೆ ಹೋದ್ರೆ ನನ್ನ ಮತ್ತೆ ಜಾನವಿ ಮದುವೆ ನಡೆಯುತ್ತೆ ಸರ್. ಭೂಷಣ್? ಹೌದು ಸರ್, ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ಅದಕ್ಕೆ ಈ ಮದುವೆ ತಯಾರಿ ನಡೀತಿದೆ. ಅವ್ರ ಮನೆಯಲ್ಲಿ ಜಾನವಿ ಅವ್ರಿಗೆ ಮದುವೆ ಮಾಡಬೇಕು ಅಂತ ಅನ್ಕೋತಿದ್ರು ಸರ್. ಅದೇ ಸಮಯದಲ್ಲಿ ಅವ್ರ ಫ್ಯಾಮಿಲಿ ಫ್ರೆಂಡ್ ಆದ ನಾನೇ ಅವ್ರನ್ನ ಮದುವೆ ಮಾಡ್ಕೊಳ್ಳಿ ಅನ್ನೋ ಪ್ರಪೋಸಲ್ ಬಂತು ಸರ್. ಹೌದಾ? ಹೌದು ಸರ್, ಅದಕ್ಕೆ ಈ ತಯಾರಿ ಅಲ್ಲ. ಈಗ ನನ್ನ ಮತ್ತೆ ಜಾನವಿ ಅವ್ರ ಮದುವೆ ನಡೀತಿರೋ ಬಗ್ಗೆ ಎಲ್ಲ ಕಡೆ ಪುಕಾರಾಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಸರ್. ಅನಿರುದ್ಧ ಹೊರಗಡೆ ಬರೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡ್ತಿದ್ದೀನಿ ಸರ್. ಅವನು ಹೊರಗಡೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಸರ್. ಹ್ಞೂ, ಪ್ಲಾನ್ ಏನು ಚೆನ್ನಾಗಿದೆ, ಆದರೆ ಈ ಬಲೆಗೆ ಅನಿರುದ್ಧ ಬೀಳ್ಬೇಕಷ್ಟೆ. ಓಕೆ, ವಿಲ್ ಹೋಪ್. ಥ್ಯಾಂಕ್ ಯು ಸರ್. ಮಗು, ನೀನು ಏನು ಹೇಳ್ತೀಯೋ ಅನ್ನೋ ಗೊಂದಲ ಇತ್ತಮ್ಮ ನನಗೆ. ಒಪ್ಕೋತೀಯೋ ಒಪ್ಕೊಳ್ಳಲ್ವೋ ಅದೇ ಯೋಚನೆಯಲ್ಲಿದ್ದೆ. ಆದರೆ ಇವಾಗ ನೀವು ಒಪ್ಕೊಂಡಿಲ್ಲ, ತುಂಬ ಸಂತೋಷ ಆಯ್ತಮ್ಮ. ಪುಟ ನೋಡು, ಆದರೂ ಈ ವಿಷಯದಲ್ಲಿ ನಿಂಗೇನಾದರೂ ಹೇಳೋದಿದ್ರೆ ಖಂಡಿತವಾಗ್ಲೂ ಹೇಳು. ಇಲ್ಲ ಮಾವ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಇಷ್ಟಾದ್ಮೇಲೂ ನೀವು ಕೇಳ್ತಾ ಇರೋದು ನಿಮ್ಮ ಸೌಜನ್ಯ, ಆದರೆ ಎಲ್ಲದನ್ನು ನಿಮಗೆ ಬಿಟ್ಟಿದ್ದೀನಿ. ಪುಟ ಅದು ಬೇರೆ ಮಾತು ಕಣಮ್ಮ, ಹಾಗೆ ಹೇಳ್ತಾ ಇರೋದು ನಿನ್ನ ದೊಡ್ಡತನ. ಇವಾಗ ನಾವು ನಿಮಗೆ ಒಂದು ಹೊಸ ಜೀವನ ಕೊಡಕ್ಕೆ ಹೋಗ್ತಾ ಇದ್ದೀವಿ, ಹೊಸ ಭವಿಷ್ಯ ರೂಪಿಸ್ತಾ ಇದ್ದೀವಿ. ಅದು ನರಕ ಆಗಬಾರ್ದು, ಉಜ್ವಲ ಆಗಬೇಕು. ನೀವೆಲ್ಲ ಯೋಚನೆ ಮಾಡೇ ಮಾಡಿರ್ತೀರ ಮಾವ. ಸರಿ ಮಗು, ನೀವು ಒಪ್ಕೊಂಡಿಲ್ಲ, ತುಂಬ ಸಂತೋಷ ಆಯಿತು. ಆದರೆ ಇವಾಗ ಇನ್ನೊಬ್ಬರು ಒಪ್ಪಿಗೆ ತಗೋಬೇಕು ನಾವು. ಯಾರ್ದು? ಹಾಂ ಪುಟ, ಏನಮ್ಮ ಬರ್ತಿದ್ದಾರೆ? ಏನು ತೊಂದರೆ ಆಗಿಲ್ವಾ? ಇಲ್ಲ ಮಾವ, ಹೊರಟು ಬರ್ತಿದ್ದಾರೆ. ಹೌದಾ? ಯಾರು ಬರ್ತಾ ಇದ್ದಾರೆ? ಬನ್ನಿ ಭವಾನಿ ಸುಂದರ್, ಕೂತ್ಕೊಳ್ಳಿ. ಸಾರಿ ಸತ್ತಿದೆ, ಈ ಮುಂಚೆ ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ. ಭವಾನಿ ಸುಂದರ್ ಅದೆಲ್ಲ ಹಳೆಯದು, ಈಗ ಹೊಸದ ಕಡೆ ಹೆಜ್ಜೆ ಇಡೋಣ. ಹೊಸ ಮಾತು, ಹೊಸ ಸಂಬಂಧ, ಹೊಸ ಜೀವನ, ಅದನ್ನು ನೋಡೋಣ. ಥ್ಯಾಂಕ್ಸ್. ಜಾನ್ವಿ ಹೇಗಿದ್ದೀಮ್ಮ? ಚೆನ್ನಾಗಿದ್ದೇನಪ್ಪ. ಜಾನ್ವಿ, ನಿಮ್ಮ ತೇಜು ಅಕ್ಕ, ನಿಮ್ಮ ಮಾವ, ಇವರಿಬ್ಬರು ಟೊಂಕ ಕಟ್ಟಿ ನಿಂತ್ಬಿಟ್ಟಿದ್ದಾರಮ್ಮ. ನಿನ್ನ ಜೀವನಕ್ಕೆ ಒಂದು ಹೊಸ ಅರ್ಥ ಕಲ್ಪಿಸ್ಕೊಡ್ಬೇಕು ಅನ್ನೋದೇ ಅವ್ರ ಯೋಚನೆ. ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ, ನಾನು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಭವಾನಿ ಸುಂದರ್, ಜಾನ್ವಿ ನಮ್ಮ ಮನೆ ಮಗಳು, ಅವಳಿಗೊಂದು ಹೊಸ ಭವಿಷ್ಯ ಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ? ಇವತ್ತು ಬರೋಕೆ ಹೇಳಿದ್ದು ಯಾಕೆ ಅನ್ನೋದೇ ಗೊತ್ತಾಗಲಿಲ್ಲ. ನಿಮ್ಮ ಬಾವಿ ಅಳಿಯನ್ನ ನೀವು ನೋಡೋದಿಲ್ವಾ? ಬಾವಿ ಅಳಿಯನ? ಯಾರದು? ಈಗ ಬರ್ತಾರೆ ನೋಡಿ, ಅವರನ್ನ ನೋಡಿ ನೀವು ಓಕೆ ಮಾಡಬೇಕು. ಹೌದಾ? ಭವಾನಿ ಸುಂದರ್, ನೀವು ಒಪ್ಪಲೇಬೇಕು ಅಂತೇನಿಲ್ಲ, ನಿಮಗೆ ಒಪ್ಪಿಗೆ ಇಲ್ಲ ಅಂದರೆ ಹೇಳೋ ಹಾಕಿ ನಿಮಗಿದೆ. ಛೇ ಛೇ ಛೇ, ಹಾಗೇನಿಲ್ಲ ಸತ್ಯದೇವ್, ನೀವು ನೋಡಿದ್ದೀರಿ ಅಂದಮೇಲೆ ನನಗೆ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಹಾಗೆಲ್ಲ ಹೇಳೋ ಹಾಗೆ ಇಲ್ಲ ಅಂಕಲ್, ಇದು ನಿಮ್ಮ ಮಗಳ ಜೀವನ, ನಿಮ್ಮ ಒಪ್ಪಿಗೆ ತುಂಬ ಮುಖ್ಯ ಆಗತ್ತೆ. ಅಲ್ಲ ಜಾನ್ವಿ ಏನು ಹೇಳಿದಾಳೆ? ನೀವೆಲ್ಲ ಓಕೆ ಮಾಡಿ, ನಾನು ಅದಕ್ಕೇನು ಎದುರಾಡಲ್ಲ. ಇನ್ನೇನು ಭವಾನಿ ಸುಂದರ್, ನೀವು ಒಪ್ಕೊಳ್ಳೋದೊಂದೇ ಬಾಕಿ. ಇದ್ರಲ್ಲಿ ನಂದೇನಿದೆ ಸತ್ತಿದೆ, ನೀವು ನೋಡಿದ್ದೀರಾ ಅಂದಮೇಲೆ ನಾನೇನು ಯೋಚನೆ ಮಾಡೋ ಹಾಗೆ ಇಲ್ಲ. ಸುಮ್ಮನೆ ಗಂಡು ನೋಡೋ ಶಾಸ್ತ್ರ ಮಾಡ್ಬೋದು ಅಷ್ಟೇ.
ಹಲೋ ಭೂಷಣ್ ಬನ್ನಿ. ಅಂಕಲ್ ಭೂಷಣ್ ನಮಸ್ಕಾರ. ನಾನು ಭವಾನಿ ಸುಂದರ್, ಜಹಾಂಗ್ನವಿ ತಂದೆ. ಕೂತ್ಕೊಳ್ಳಿ ಭೂಷಣ್. ಭವಾನಿ ಸುಂದರ್ ಇವರು ಒಬ್ಬ ಪೊಲೀಸ್ ಆಫೀಸರ್ ಅಪ್ಪ. ಹೌದಾ? ಬಹಳ ಸಂತೋಷ. ನೋಡೋಕ್ಕೆ ಹುಡುಗ ಸಭ್ಯ ಅನ್ನಿಸ್ತಾನೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಸೌಜನ್ಯ ಗೊತ್ತಿದೆ. ಇನ್ನೇನು ಬೇಕಮ್ಮ? ನಾನಂತೂ ಇನ್ನೇನು ಕೇಳೋದಿಲ್ಲ. ಭೂಷಣ್ ನೀವೇನಾದರೂ ಮಾತಾಡೋದಿದ್ರೆ ಮಾತಾಡಿ. ಏನೂ ಇಲ್ಲ, ಎಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ. ಎಲ್ಲರೂ ಆಸೆ ಪಡೋದೇನು, ಒಂದು ಒಳ್ಳೆ ಜೀವನ ಸಿಗಲಿ ಅಂತ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಜಾನ್ವಿ ಅವರು ತುಂಬ ನೊಂದಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ನನಗೆ ಇನ್ನೇನೂ ಇಲ್ಲ ಹೇಳೋದು. ನೆಕ್ ವಿಚಾರನೆಲ್ಲ ನೀವು ಮಾತಾಡಿ, ಆಮೇಲೆ ನನಗೆ ಹೇಳಿ, ನಾನು ಬರ್ತೇನೆ. ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಭೂಷಣ್. ತೇಜಸ್ವಿ, ಒಂದು ನಿಮಿಷ ಬರ್ತೀರಾ? ಹಾಂ. ಭವಾನಿ ಸುಂದರ್, ಏನನ್ಸುತ್ತೆ ನಿಮ್ಮ ಹುಡುಗ? ಹೇಳೋಕ್ಕೇನಿದೆ ಸತ್ತಿದೇವ್, ನಿಮ್ಮ ಆಯ್ಕೆ ಅಂದಮೇಲೆ ಎಲ್ಲ ಚೆನ್ನಾಗಿದೆ, ಯಾವ ತೊಂದರೆನೂ ಇಲ್ಲ. ಹಾಗಾದರೆ ಮುಂದುವರಿಬಹುದಾ? ಖಂಡಿತ ಮುಂದುವರಿಬಹುದು. ಹುಡುಗ ಒಪ್ಪಿದ್ದಾರೆ ತಾನೇ? ಅವ್ರು ಒಪ್ಪಿರೋದಕ್ಕೆ ನಿಮ್ಮನ್ನು ಅವ್ರು ನೋಡೋಕೆ ಕರೆಸಿದ್ದು. ನೋಡಿ ಸತ್ತಿದೇವ್, ನನ್ನ ಮಗಳನ್ನು ನಿಮಗೆ ಒಪ್ಪಿಸಿದ್ದೀನಿ, ಅವಳಿಗೊಂದು ದಡ ಸೇರಿಸಿ, ಅಷ್ಟೇ ನನ್ನ ಕೋರಿಕೆ. ನೀವೇನು ಯೋಚನೆ ಮಾಡಬೇಡಿ, ದೇವರಿದ್ದಾನೆ, ಎಲ್ಲ ಹರಿಚಿತ್ತು. ತಗೊಳ್ಳಿ, ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಏನಿದು? ಇದನ್ನು ಈಗಲೇ ಓಡ್ದು ಓದೋದು ಬೇಡ, ಇದನ್ನು ಓದೋಕ್ಕೆ ನಮಗೆ ಹೇಳ್ತೀನಿ, ಅದನ್ನು ತಿಳ್ಕೊಳ್ಳೋ ಸಂದರ್ಭ ಇನ್ನೂ ಬಂದಿಲ್ಲ. ಅಲ್ಲ, ಅಂಥದ್ದು ಏನಿದೆ ಇದರಲ್ಲಿ? ಅದನ್ನು ನಿಮ್ಗೆ ಹೇಳೋ ಹಾಗಿದ್ದಿದ್ದರೆ ನಾನು ಯಾಕೆ ಇದನ್ನು ಬರೀತಾ ಇದ್ದೆ ಹೇಳಿ. ಇದನ್ನು ಓದೋ ಸಂದರ್ಭ ಬರುತ್ತೆ, ಆಗ ಹೇಳ್ತೀನಿ. ಹೌದಾ? ಹೇಳ್ತೀನಿ ಅವಾಗ ಓದಿರಂತೆ. ನನ್ನ ಕ್ಲಾರಿಟಿಗೋಸ್ಕರ ಇದನ್ನು ಬರೆದಿರೋದಷ್ಟೇ. ಸರಿ, ಜೋಪಾನವಾಗಿ ಇಟ್ಕೊಳ್ಳಿ, ನಾನೇನು ಬರ್ತೀನಿ. ಅಷ್ಟು ಬೇಗ ನನ್ನನ್ನು ಮರೆತು ಬಿಟ್ಟಿರ? ಆಗಲೇ ಮತ್ತೊಬ್ಬರು ಮದುವೆ ಆಗೋಕೆ ಹೊರಟುಬಿಟ್ಟಿರ ಅಲ್ಲಿಗೆ? ನಿನ್ನ ಜೀವನದಲ್ಲಿ ನಾನು ಅಷ್ಟೇನಾ? ಕಲ್ಯಾಣಿ ಸಂಬಂಧ ಇಷ್ಟೇನ ಜನ? ನಾನು ನಿನ್ನ ಕಳೆದಿರೋ ಕ್ಷಣಗಳನ್ನ ನೆನಪು ಮಾಡ್ಕೊ. ನಾನು ಕೆಟ್ಟವನೇ ಇರ್ಬೋದು, ನಿನ್ನ ಜೊತೆ ಕಳೆದಿದ್ದು ಕಡಿಮೆ ಸಮಯನೇ ಇರ್ಬೋದು, ಆದರೆ ಖಂಡಿತ ಮರೆಯುವಂಥದ್ದು ಎಲ್ಲರೂ ವಿಜಾನ. ಮಾಡ್ತಿಲ್ಲ, ನಿಜವಾಗ್ಲೂ ಮೋಸ ಮಾಡ್ತಾ ಇಲ್ಲ.
यार जो जानवी भ्रमे सर।